ಎಲ್ಲರಿಗೂ ದ್ವಿತೀಯ ಪಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳಿಗೆ ಸುಸ್ವಾಗತ ನಾವೊಂದು ಕಳೆದ ಅವಧಿಯಲ್ಲಿ ರಾಜ್ಯಶಾಸ್ತ್ರದಲ್ಲಿ ಬರ್ತಕ್ಕಂತಹ ಮೊದಲ ಘಟಕವಾಗಿರ್ತಕ್ಕಂಥ ಅಥವಾ ಯೂನಿಟ್ ನಂಬರ್ ಒನ್ ಭಾರತದ ರಾಜಕೀಯ ಉಗಮ ಮತ್ತು ಬೆಳವಣಿಗೆ ಅಂತೀವಿ ಅಂದ್ರೆ ಭಾರತದ ರಾಜಕೀಯ ವ್ಯವಸ್ಥೆಯ ಒಂದು ಉಗಮ ಮತ್ತು ಬೆಳವಣಿಗೆ ಯಾವ ರೀತಿ ಆಯ್ತು ಅನ್ನೋದನ್ನು ಇಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ ಅನೇಕ ರೀತಿಯಾಗಿರ್ತಕ್ಕಂಥ ಕಾಯ್ದೆಗಳನ್ನು ನೋಡಿದ್ವಿ ಹತ್ತೊಂಬತ್ತು ನೂರ ಒಂಬತ್ತರ ಕಾಯ್ದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಹತ್ತೊಂಬತ್ತು ನೂರ ನಲವತ್ತೇಳರ ಭಾರತ ಸ್ವತಂತ್ರ ಕಾಯ್ದೆ ಅಂತ ಬರ್ತವೆ ಈ ಥರ ಕಾಯ್ದೆಗಳಲ್ಲಿ ನಾವು ಕಳೆದ ಅವಧಿಯಲ್ಲಿ ಹತ್ತೊಂಬತ್ತು ಒಂಬತ್ತು ಮತ್ತು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆಯನ್ನು ನಾವು ಬಗ್ಗೆ ಅಭ್ಯಾಸ ಮಾಡಿದ್ದೇವೆ ಈಗ ಮುಂದುವರಿದ ಭಾಗವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಅಂದ್ರೆ ಈ ಕಾಯ್ದೆಯನ್ನು ಜಾರಿ ತರಕ ಏನು ಕಾರಣ ಆಗಿತ್ತಪ್ಪ ಅಂದರೆ ಬ್ರಿಟಿಷರು ಹತ್ತೊಂಬತ್ತು ಹತ್ತೊಂಬತ್ತರ ಒಂದು ಸುಧಾರಣಾ ಕಾಯ್ದೆಗಳೇನಾಗಿದ್ದವು ಭಾರತದಲ್ಲಿರ್ತಕ್ಕಂಥ ಜನರ ಆಶೋತ್ತರಗಳಿಗೆ ಜನರ ಒಂದು ಆಶೋತ್ತರಗಳಿಗೆ ಏನಾಗಿಲ್ಲವು ಸಫಲವಾಗಲಿಲ್ಲ ಅದಕ್ಕಾಗಿ ಆ ಹತ್ತೊಂಬತ್ತು ಹತ್ತೊಂಬತ್ತರ ಒಂದು ಕಾಯ್ದೆಯ ಸುಧಾರಣೆಯ ಅಂಶಗಳೇನಾದವು ವಿಫಲವಾದವು ವಿಫಲವಾದಾಗ ಮುಂದೆ ವಿಫಲವತ್ತು ಅಂದ್ರೆ ಭಾರತ ಸರ್ಕಾರ ಕಾಯ್ದೆ ಅದು ವಿಫಲಗೊಂಡಿತು ವಿಫಲಗೊಂಡಾಗ ಇದರಿಂದ ಅನೇಕ ರ ನಾಯಕರು ಏನು ಮಾಡ್ತಾರ ಅತೃಪ್ತಿಯೊಂದು ಉಂಟಾಗುತ್ತೆ ಅವ್ರಿಗೆ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಭಾರತದ ರಾಷ್ಟ್ರಪಿತನಾಗಿರ್ತಕ್ಕಂತಹ ಎಮ್ ಕೆ ಗಾಂಧಿ ಅಂತ ಕರಿತೀವಿ ನಾವು ನಮ್ಮ ಮಹಾತ್ಮ ಗಾಂಧೀಜಿ ಅವ್ರನ್ನ ಇವರು ಏನು ಮಾಡಿದರು ಇವರು ಒಂದು ನೇತೃತ್ವದಲ್ಲಿ ಭಾರತದಲ್ಲಿರ್ತಕ್ಕಂಥ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೀತಿತ್ತಲ್ಲ ಆ ನಡೀತಕ್ಕಂಥ ಒಂದು ಸಂದರ್ಭದಲ್ಲಿ ಗಾಂಧೀಜಿಯವರ ಒಂದು ನೇತೃತ್ವದಲ್ಲಿ ಭಾರತ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಒಂದು ಕಾಯ್ದೆ ವಿಫಲತೆಯನ್ನು ವಿಮರ್ಶಿಸಿರಲು ಅಥವಾ ಆ ಕಾಯ್ದೆಯನ್ನು ಸುಧಾರಣೆ ಮಾಡಿಕೊಳ್ಬೇಕಾದ ಸಲುವಾಗಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆಯ ನಂತರ ಗಾಂಧೀಜಿಯವರು ಏನು ಮಾಡಿದರು ಅನೇಕ ರೀತಿಯಾಗಿರ್ತಕ್ಕಂಥ ಚಳವಳಿಗಳನ್ನು ಮಾಡಬೇಕಾಗುತ್ತಾ ಅದು ಯಾವ್ದಪ್ಪ ಅಂದ್ರೆ ಭಾರತೀಯ ಕಾಂಗ್ರೆಸ್ ಪಕ್ಷವನ್ನು ದ ಮೂಲಕ ಭಾರತೀಯ ಕಾಂಗ್ರೆಸ್ ಪಕ್ಷ ಏನಾಗಿತ್ತು ಸ್ವತಂತ್ರ ಸಿಗೋಕ್ಕಿಂತ ಮುಂಚಿತ ಏನಾಗಿತ್ತು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಆಗಿರ್ತಾ ಇದನ್ನು ಬ್ರಿಟಿಷ್ ಅಧಿಕಾರಿಯಾಗಿರ್ತಕ್ಕಂಥ ಎ ಐ ಉಂ ಅವರು ಏಮಾಡ್ತಾರ ಸ್ಥಾಪನೆ ಮಾಡ್ತಾರ ಈ ಒಂದು ನೇತೃತ್ವವನ್ನು ಯಾರು ಮಾಡಿದರು ಅವರು ವಹಿಸಿದರು ಆ ಗಾಂಧೀಜಿ ಅವರು ಏನು ಮಾಡಿದರು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಒಂದು ವಿಫಲತೆಯ ಕಾರಣವನ್ನು ಪ್ರತಿಭಟಿಸಿ ಏನು ಮಾಡಿದರು ಅದರ ಜೊತೆಗೆ ಅಸಹಕಾರ ಚಳವಳಿಯ ಮೂಲಕ ಒಂದು ಬ್ರಿಟಿಷ್ ಸರ್ಕಾರಕ್ಕೆ ಏನ್ಮಾಡ್ತಾರ ಒತ್ತಡವನ್ನು ಏರ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಬೇಕು ಸ್ವರಾಜ್ಯ ಬೇಕು ಏನು ಬೇಕು ಸ್ವತಂತ್ರ ಬೇಕು ಅಂತಂದು ಆಂದೋಲನವನ್ನು ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಯಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ ಅಂತೀವಿ ಇವರು ಕೂಡ ಮಾಡಿದ್ರು ಒಂದು ಸ್ವ ಸ್ವರಾಜ್ಯ ಆಂದೋಲನವನ್ನು ಪ್ರಾರಂಭಿಸ್ತಾರೆ ಆದರೆ ಇದನ್ನು ನೋಡಿಕೊಂಡಿರ್ತಕ್ಕಂಥ ಒಂದು ಬ್ರಿಟಿಷ್ ಸರ್ಕಾರ ಮನಗಂಡು ಏಮಾಡ್ತಾ ಗಾಂಧೀಜಿಯವರ ಒಂದು ಅಸಹಕಾರ ಚಳವಳಿಯ ಒಂದು ಪ್ರತಿರೂಪವಾಗಿ ಒಂದು ಬ್ರಿಟಿಷ್ ಸರ್ಕಾರ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆಯನ್ನು ಪುನಃ ಪರಿಶೀಲಿಸಲು ಅಂದ್ರೆ ಪುನಃ ಪರಿಶೀಲಿಸಲು ಅಂದ್ರೆ ಆ ಕಾಯ್ದೆಯಲ್ಲಿ ಆಗಿರ್ತಕ್ಕಂಥ ಅನೇಕ ಅಂಶಗಳನ್ನ ಚರ್ಚೆ ಮಾಡಿ ಆ ಕಾಯ್ದೆಯಿಂದ ಆಗಿರ್ತಕ್ಕಂಥ ಜನರಿಗೆ ಯಾವ ರೀತಿ ಅಭಿ ಜನರಿಗೆ ಯಾವ ರೀತಿಯ ಸಾಧಕ ಬಾಧಕದ ಅನ್ನೋದನ್ನ ವಿಮರ್ಶಿಸಿ ಮತ್ತೊಂದು ಕಾಯ್ದೆಯನ್ನ ತರ್ತಾರೆ ಅದು ಯಾವ್ದಪ್ಪ ಅಂದ್ರ ಹತ್ತೊಂಬತ್ ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಅಂತ ಕರಿತೀವಿ ನಾವು ಅದಕ್ಕೆ ಇನ್ನೊಂದು ಬ್ರಿಟಿಷ್ ಸರ್ಕಾರ ಏನ್ಮಾಡ್ತು ಶಾಸನಾತ್ಮಕ ಆಯೋಗ ಅಂತ ಕರಿತೀವಿ ನಾವು ಅದಕ್ಕೆ ಏನಂತೀವಿ ಶಾಸನಾತ್ಮಕ ಆಯೋಗ ಬ್ರಿಟಿಷ್ ಸರ್ಕಾರ ಏನ್ ಮಾಡಿತು ಅಲ್ಲಿ ಒಬ್ಬ ಅಧಿಕಾರಿಯನ್ನ ನೇಮಕ ಮಾಡಿತು ಆ ಅಧಿಕಾರಿ ಹೆಸರು ಏನೈತಿ ಶಾಸನಾತ್ಮಕ ಆ ಅಧಿಕಾರಿ ಹೆಸರು ಸೈಮಾನ್ ಆಯೋಗ ಅಂತ ಕರಿತೀವಿ ಆ ಶಾಸನಾತ್ಮಕ ಆಯೋಗ ಇದು ಏನಪ್ಪಾ ಅಂದ್ರ ಹತ್ತೊಂಬತ್ ನೂರ ಹತ್ತೊಂಬತ್ತರ ಕಾಯ್ದೆಯನ್ನ ವಿಮರ್ಶಿಸಿ ವಿಮರ್ಶಿಸಿ ಅಂದ್ರ ಅದರಲ್ಲಿ ಗುಣ ಅವಗುಣಗಳನ್ನ ಚರ್ಚೆ ಮಾಡಿ ಆ ವರದಿಯನ್ನ ಜಾರಿಗೆ ತರೋಲು ಅದು ವಿಫಲವಾಯಿತು ವಿಫಲವಾದ ನಂತರ ಅದನ್ನ ವರದಿಯನ್ನ ಪರಿಶೀಲನೆ ಮಾಡಲು ವರದಿ ನೀಡಿತ್ತು ಏನು ಏಮ್ತಿ ವರದಿಯನ್ನು ತಿಳಿತು ಅಲ್ಲಿ ಆಗಿರ್ತಕ್ಕಂಥ ಹತ್ತೊಂಬತ್ ನೂರ ಇಪ್ಪತ್ತೇಳರಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಜಾನ್ ಸೈಮನ್ ನೇಮಕ ಮಾಡಿತು ಅಂದ್ರ ಹತ್ತೊಂಬತ್ ನೂರ ಮೂವತ್ತೈದರ ಒಂದು ಕಾಯ್ದೆಗೆ ಏಮಾತು ಶಾಸನಾತ್ಮಕ ಕಾಯ್ದೆ ಅಂತ ಕರಿತೀವಿ ಹೌದಾ ಶಾಸನಾತ್ಮಕ ಆಯೋಗ ಅಂತ ಕರಿತೀವಿ ಈ ಆಯೋಗಕ್ಕೆ ಯಾರು ಬ್ರಿಟಿಷ್ ಅಧಿಕಾರಿ ಆಗಿರ್ತಕ್ಕಂಥ ಜಾನ್ ಸೈಮನ್ ಅವರನ್ನ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ನೇಮಕ ಮಾಡಿತು ಆದ್ದರಿಂದ ಇಲ್ಲಿ ಏನಾಯ್ತು ಇಲ್ಲಿ ಇವ್ರಿಗೆ ಏನ್ಮಾಡ್ತು ಸಹಕಾರದಿಂದ ಏನಾಗ್ತಾ ಆ ವರದಿಯನ್ನು ವರದಿಯನ್ನು ತಯಾರಿಸಲು ಆ ವರದಿಯ ಒಂದು ಶಿಫಾರಸುಗಳನ್ನು ಮುಂದೆ ಇದು ಮಾಡ್ತಾರೆ ಮುಂದೆ ಇಲ್ಲಿ ಮಾಡ್ತಾರೆ ಭಾರತ ಸರ್ಕಾರ ಬ್ರಿಟಿಷ್ ಸರ್ಕಾರದಿಂದ ಯಾವುದು ಬ್ರಿಟಿಷರ ಒಂದು ಆಡಳಿತದಿಂದ ಭಾರತಕ್ಕೆ ಏನ್ ಮಾಡ್ಕೋ ಬ್ರಿಟಿಷರ ಸರ್ಕಾರದಿಂದ ಭಾರತಕ್ಕೆ ಡೊಮಿನಿಯನ್ ಅಂದ್ರ ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆಯನ್ನು ಕೊಡಬೇಕು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಘೋಷಣೆ ಮಾಡ್ತಾರೆ ಭಾರತಕ್ಕೆ ಪ್ರಜಾಪ್ರಭುತ್ವದ ಒಂದು ಆಡಳಿತ ವ್ಯವಸ್ಥೆಯನ್ನು ಕೊಡಬೇಕು ಕೊಟ್ಟಾಗ ಅವ್ರು ಏನಾಗ್ತಾರೆ ಸ್ವತಂತ್ರವಾಗಿರಲು ಕಾರಣವಾಗುತ್ತಾ ಮುಂದೆ ಏನಾಗ್ತಾ ಈ ಎಲ್ಲವನ್ನು ಒಪ್ಪಿರತಕ್ಕಂಥ ಮುಂದೆ ಲಂಡನ್ನಲ್ಲಿರ್ತಕ್ಕಂಥ ಒಂದು ಮೂರು ರೀತಿಯಾಗಿರ್ತಕ್ಕಂಥ ಒಂದು ದುಂಡು ಮೇಜಿನ ಸಮ್ಮೇಳನಗಳು ನಡಿತಾವು ಇಲ್ಲಿ ಏನಾಗ್ತಾ ಸೈಮನ್ ಆಗೋ ಆಯೋಗದ ಒಂದು ವಿರುದ್ಧ ಪ್ರತಿಭಟನೆ ನಡಿತಾವು ಎಷ್ಟ್ರಾಗ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಾಗ ಈ ಘೋಷಣೆ ಮಾಡ್ತಾರೆ ಆದರೆ ಇಲ್ಲಿ ಅತಿ ಹೆಚ್ಚು ಒತ್ತಡದಿಂದ ಇದ್ದಾಗ ಮಾತ್ರ ಹೋರಾಟವನ್ನು ಹೋರಾಟದಿಂದ ಅಧಿಕ ಒತ್ತಡ ಆಗುತ್ತೆ ಬ್ರಿಟಿಷ್ ಸರ್ಕಾರದ ಮೇಲೆ ಆವತ್ತಿನ ಏನ್ಮಾಡ್ತಾರ ಇಲ್ಲಿರ್ತಕ್ಕಂಥ ಮಹಾನ್ ನಾಯಕರನ್ನ ಲಂಡನ್ಗೆ ಕರೆಸ್ತಾರೆ ಕರೆಸಿ ಭಾರತದ ಒಂದು ಬೇಕು ಬೇಡಿಕೆಗಳನ್ನು ಭಾರತದ ಒಂದು ಆಡಳಿತಾತ್ಮಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಡೊಮಿಯನ್ ಅಂತ ಕರಿತೀವಿ ನಾವು ಅವರ ಒಂದು ಪ್ರಜಾಪ್ರಭುತ್ವಕ್ಕೆ ಯಾವ ರೀತಿ ನಾವು ಮಾನ್ಯತೆ ಕೊಡಬೇಕು ಸ್ಥಾನಮಾನ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರ ಆದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಏನ್ ಮಾಡ್ತಾರೆ ಜಾನ್ ಸೈಮನ್ ಅವರು ಕೂಡ ಇಂಗ್ಲೆಂಡ್ಗೆ ಹೋಗ್ತಾರೆ ಭಾರತದಿಂದ ಇಂಗ್ಲೆಂಡ್ಗೆ ಹೋಗಿ ಆ ವರದಿಯ ಒಂದು ಇರ್ತಕ್ಕಂಥ ಒಂದು ನೀತಿ ನಿಯಮಗಳು ಅಥವಾ ಗುಣಗಳನ್ನು ವರದಿ ಮಾಡ್ತಾರ ಅವ್ರು ಏನ್ ಮಾಡಿದ್ರು ಹತ್ತೊಂಬತ್ ನೂರ ಹತ್ತೊಂಬತ್ತರ ಒಂದು ವರದಿಯಲ್ಲಿ ಇರ್ತಕ್ಕಂಥ ವಿಫಲತೆಯನ್ನ ನೀವು ವಿಮರ್ಶೆ ಮಾಡಿರಿ ಅಂತೇಳಿರ್ತ ಆ ವಿಮರ್ಶೆ ಮಾಡಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ವರದಿಯನ್ನು ಸಿದ್ಧಪಡಿಸಿಕೊಳ್ಳಿ ಅಂತಂದು ಬ್ರಿಟಿಷ್ ಸರ್ಕಾರ ಯಾರಿಗೆ ಸೈಮನ್ ಅವರಿಗೆ ಒಂದು ಆದೇಶ ಮಾಡಿರ್ತಾ ಆ ಆದೇಶದ ಪ್ರಕಾರ ಇವರು ಕೂಡ ವರದಿಯನ್ನು ರೆಡಿ ಮಾಡ್ಕೊಂಡು ಏನು ಲಂಡನ್ ಗೆ ಹೋಗ್ತಾರೆ ಎಷ್ಟರಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಲಂಡನ್ ನಲ್ಲಿ ಒಂದು ಮೂರು ದುಂಡು ಮೇಜಿನ ಸಮ್ಮೇಳನ ಅಂತ ಕರಿತೀವಿ ಯಾವುವು ಮೂರು ದುಂಡು ಮೇಜಿನ ಸಮ್ಮೇಳನಗಳು ಅದಕ್ಕ ಸೈಮನ್ ವರದಿ ಕೂಡ ಜಾರಿ ಆಗುತ್ತಾ ಈ ಸಮ್ಮೇಳನಗಳು ಯಾವ್ಯಾವ ವರ್ಷ ನಡೀತೀವಪ್ಪ ಅಂದ್ರ ಹತ್ತೊಂಬತ್ ನೂರ ಮೂವತ್ತು ಹತ್ತೊಂಬತ್ತು ನೂರ ಮೂವತ್ತೊಂದು ಹತ್ತೊಂಬತ್ ನೂರ ಮೂವತ್ತೆರಡು ಕ್ರಮವಾಗಿ ಮೂರು ಬಾರಿ ದುಂಡು ಮೇಜಿನ ಸಮ್ಮೇಳನ ನಡೀತಿ ಇದು ಎಲ್ಲಿ ಜರುಗತೈತಿ ಅಪ್ಪ ಅಂದ್ರ ಲಂಡನ್ ಅಥವಾ ಇಂಗ್ಲೆಂಡ್ ಅಂತ ಕರಿತೀವಿ ನಾವು ಇಲ್ಲಿ ಮೂರು 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 ದುಂಡು ಮೇಜಿನ ಸಮ್ಮೇಳನ ನಡೀತಿ ಮೊದಲಿಗೆ ಒಂದನೇ ದುಂಡು ಮೇಜಿನ ಸಮ್ಮೇಳನ ಹತ್ತೊಂಬತ್ ನೂರ ಮೂವತ್ತರಲ್ಲಿ ಪ್ರಥಮ ದುಂಡು ಮೇಜಿನ ಸಮ್ಮೇಳನ ನಡೆದಿದ್ದೇಪ್ಪಾ ಅಂದ್ರ ಲಂಡನ್ ಅಲ್ಲಿ ಯಾರು ಭಾಗವಹಿಸಿದ್ರಪ್ಪ ಅಂದ್ರೆ ಭಾರತೀಯರಿಂದ ಗಾಂಧೀಜಿಯವರು ಭಾಗವಹಿಸಿದ್ರು ಏನು ಮಾಡಿದ್ರು ಭಾರತಕ್ಕೆ ಒಂದು ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆ ಕೂಡ ಭಾಗವಹಿಸಿರ್ತಾರೆ ಅದೇ ರೀತಿಯಾಗಿ ಎರಡನೇ ದುಂಡು ಮೇಜಿನ ಸಮ್ಮೇಳನ ನಡೀತೈತಿ ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತೊಂದು ದ್ವಿತೀಯ ದುಂಡು ಮೇಜಿನ ಸಮ್ಮೇಳನ ಲಂಡನ್ನಲ್ಲೇ ನಡೀತೈತಿ ಅದು ಕೂಡ ಇಲ್ಲಿ ಭಾಗವಹಿಸ್ತಾರೆ ಯಾರಪ್ಪ ಅಂದ್ರೆ ಭಾರತ ಸಂವಿಧಾನ ಶಿಲ್ಪಿ ಅಂತ ಕರೆದಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂಡ ಭಾಗವಹಿಸಿರ್ತಾರೆ ಅದೇ ರೀತಿಯಾಗಿ ಮೂರನೇ ದುಂಡು ಮೇಜಿನ ಸಮ್ಮೇಳನ ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ತೃತೀಯ ಅಂತ ಕರಿತೀವಿ ನಾವು ದುಂಡು ಮೇಜಿನ ಸಮ್ಮೇಳನ ಎಲ್ಲಿ ನಡೀತಿಪ್ಪ ಇದ್ರು ಲಂಡನ್ ಇಲ್ಲಿ ಭಾಗವಹಿಸ್ತಾರೆ ಯಾರಪ್ಪ ಅಂದ್ರೆ ಗಾಂಧೀಜಿಯವರು ಇಲ್ಲಿ ಕ್ರಮವಾಗಿ ಮೂರು ಬಾರಿ ಆಯ್ತಾ ಗಾಂಧೀಜಿಯವರು ಭಾಗವಹಿಸ್ತಾರೆ ಅದೇ ರೀತಿಯಾಗಿ ಅಂಬೇಡ್ಕರ್ ಭಾಗವಹಿಸ್ತಾರೆ ಮತ್ತು ಗಾಂಧೀಜಿಯವರು ಭಾಗವಹಿಸ್ತಾರೆ ಆದ್ರೆ ಗಾಂಧೀಜಿಯವರು ಎಷ್ಟು ಬಾರಿ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಎರಡು ಬಾರಿ ಅಂಬೇಡ್ಕರ್ ಅವರು ಒಂದು ಬಾರಿ ಈ ಥರ ನಮ್ಗೆ ನಾಳೆ ಎಕ್ಸಾಮ್ನಲ್ಲಿ ಕೇಳ್ತಾನ ನಿಮ್ಗೆ ಎರಡು ಅಂಕದ ಪ್ರಶ್ನೆಗಳನ್ನು ಏನಂತ ಕೇಳ್ತಾನ ಲಂಡನ್ನಲ್ಲಿ ನಡೆದಿರ್ತಕ್ಕಂಥ ಒಂದು ದುಂಡು ಮೇಜಿನ ಸಮ್ಮೇಳನದಲ್ಲಿ ಯಾರ್ಯಾರು ಭಾಗವಹಿಸಿದ್ದರನ್ನ ಕ್ರಮವಾಗಿ ಬರೀರಿ ಅಂತಾನೆ ಮಾಡ್ಕು ಒಂದನೆಯ ದುಂಡು ಮೇಜಿನ ಸಮ್ಮೇಳನ ಗಾಂಧೀಜಿಯವರು ಭಾಗವಹಿಸಿದ್ದರು ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಅಂಬೇಡ್ಕರ್ ಅವರು ಭಾಗವಹಿಸಿದ್ರು ಮೂರನೆಯ ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧೀಜಿಯವರು ಭಾಗವಹಿಸಿದ್ರು ಈ ಒಂದು ದುಂಡು ಮೇಜಿನ ಸಮ್ಮೇಳನ ಏನು ಮಾಡಿತು ಈ ಒಂದು ದುಂಡು ಮೇಜಿನ ಸಮ್ಮೇಳನದಲ್ಲಿ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಲ್ಲಿ ಸೈಮನ್ ಅವರು ಘೋಷಣೆ ಮಾಡಿರ್ತಕ್ಕಂತಹ ಹತ್ತೊಂಬತ್ತು ನೂರ ಮೂವತ್ತೈದರ ಒಂದು ಭಾರತ ಸರ್ಕಾರದ ಕಾಯ್ದೆ ಐತಲ್ಲ ಈ ಕಾಯ್ದೆಯ ಬಗ್ಗೆ ಏನಾಗುತ್ತೆ ಅಲ್ಲಿ ಚರ್ಚೆ ನಡಿತೈತಿ ಆ ಚರ್ಚೆ ಮಾಡಿ ಅಲ್ಲಿರ್ತಕ್ಕಂಥ ವಿಷಯ ಅಂಶಗಳು ಅಥವಾ ಮುಖ್ಯ ಅಂಶಗಳನ್ನ ಇವರು ಅನುಮೋದನೆ ಕೊಡ್ತಾರೆ ಅಂದ್ರ ಜಾರಿಗೊಳಿಸ್ತಾರೆ ಆ ಜಾರಿಗೊಳಿಸತಕ್ಕಂತಕ್ಕಂಥ ಪದ್ಧತಿ ಏನೈತಿ ನಾವು ಶ್ವೇತ ಪತ್ರ ಅಂತ ಕರಿತೀವಿ ಅವ್ರು ಮಾಡ್ತಾರೆ ನಿಯಮಗಳನ್ನ ಜಾರಿಗೆ ತರ್ತಾರೆ ಹೊರಡಿಸುವುದು ಶ್ವೇತ ಪತ್ರಗಳನ್ನ ಜಾರಿಗೆಗೊಳಿಸುವುದು ಈ ತರ ನಾವು ಅನೇಕ ರೀತಿಯಾಗಿರ್ತಕ್ಕಂಥ ಕಾಯ್ದೆ ಕಾನೂನುಗಳನ್ನ ಲಂಡನ್ ನಲ್ಲಿ ಮಹಾನ್ ನಾಯಕರ ಜೊತೆಗೆ ಚರ್ಚೆ ಮಾಡ್ತಾರೆ ಆದ್ರ ಈ ಶ್ವೇತ ಪತ್ರ ಅಂತಿವಲ್ಲ ಈ ಹೊರಡಿಸಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನ ನಾವು ಒಂದೊಂದಾಗೆ ನೋಡ್ತಾ ಹೋಗೋಣ ಶ್ವೇತ ಪತ್ರದ ಒಂದು ಮುಖ್ಯಾಂಶಗಳು ಏನಿದ್ವಪ್ಪಾ ಅಂದ್ರ ಮೂರು ದುಂಡು ಮೇಜಿನ ಒಂದು ಸಮ್ಮೇಳನದ ಮುಖ್ಯಾಂಶಗಳು ಏನಾಗಿತ್ತು ಅಂದ್ರ ದುರ್ಬಲ ವರ್ಗಗಳಿಗೆ ಶಿಕ್ಷಣದ ಸೌಲಭ್ಯ ಮತ್ತು ರಾಜಕೀಯದಲ್ಲಿ ಮೀಸಲಾತಿ ಅಂತ ಕರಿತೀವಿ ನಾವು ಅಂದ್ರೆ ಪತ್ರದ ಮುಖ್ಯ ಉದ್ದೇಶ ಏನಾಗಿರ್ತಾ ದುರ್ಬಲರಂದ್ರೆ ಹಿಂದುಳಿದವ್ರಿಗೇನು ಮಾಡೋದು ಶಿಕ್ಷಣದ ಬಗ್ಗೆ ಸೌಲಭ್ಯಗಳನ್ನು ಶಿಕ್ಷಣದಿಂದ ವಂಚಿತಗೊಳಿಸಬಾರದು ಅವ್ರಿಗೇನು ಮಾಡೋದು ಸಾಕ್ಷರತೆಯನ್ನುಗೊಳಿಸಬೇಕು ಅವರು ಸಾಕ್ಷರತೆಯನ್ನು ಮಾಡಿದಾಗ ರಾಜಕೀಯದಲ್ಲಿ ಮುಂದೆ ಅವರು ಭಾಗವಹಿಸೋಕೆ ಮುಖ್ಯವಾಗಿರುತ್ತಾ ಅದಕ್ಕಾಗಿ ಏನು ಮಾಡ್ತಾರೆ ಶಿಕ್ಷಣದ ಒಂದು ಸೌಲಭ್ಯವನ್ನು ಅವ್ರಿಗೆ ಕೊಡಬೇಕು ಸಾಕ್ಷರತಾಗಿ ಅನ್ನೋದು ಇವರ ಒಂದಾಗುತ್ತಾ ಅದೇ ರೀತಿಯಾಗಿ ರಾಜಕೀಯದಲ್ಲಿ ಮೀಸಲಾತಿ ಅವಾಗೆಲ್ಲ ಏನಿತ್ತು ಮುಸ್ಲಿಮರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಮೀಸಲಾತಿ ಮುಸ್ಲಿಮರಿಗೆ ಮುಕ್ತವಾಗಿರ್ತಕ್ಕಂಥ ಯಾವುದು ಮುಖ್ಯವಾಗಿರ್ತಕ್ಕಂಥ ಒಂದು ಯಾವುದು ಕ್ಷೇತ್ರ ಅದೇ ರೀತಿ ಹಿಂದೂಗಳಿಗೆ ಆ ಥರ ಇತ್ತಲ್ಲ ಅದೇ ರೀತಿ ಕೂಡ ಎಲ್ಲ ವರ್ಗದವರಿಗೆ ಇಲ್ಲಿ ಆ ವರ್ಗ ಈ ವರ್ಗನಕ್ಕಿಂತ ಎಲ್ಲ ವರ್ಗದಲ್ಲಿ ರಾಜಕೀಯ ಮೀಸಲಾತಿ ಅಂದ್ರೆ ದುರ್ಬಲ ವರ್ಗದವ್ರಿಗೆ ಮಳಕಿಲ್ಲಿ ರಾಜಕೀಯ ಮೀಸಲಾತಿಯನ್ನು ನಾವು ಕೊಡಬೇಕಂತತಿ ಅದೇ ರೀತಿಯಾಗಿ ಎರಡನೇ ಅಂಶ ಸಾರ್ವತ್ರಿಕ ಮತದಾನದ ಪದ್ಧತಿ ಅಂದ್ರೆ ಸಾರ್ವತ್ರಿಕವಾಗಿ ಭಾರತದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ಹೆಣ್ಣು ಗಂಡು ಸ್ತ್ರೀ ಪುರುಷ ಎಂಬುದು ಭೇದ ಭಾವ ಮಾಡದಾರದೆ ಎಲ್ಲರಿಗೇನು ಮಾಡಬೇಕು ಸಮಾನವಾಗಿರ್ತಕ್ಕಂಥ ಅವಕಾಶ ಒದಗಿಸ್ಕೊಡ್ಬೇಕು ಅಂದರೆ ಕೆಲವು ದೇಶಗಳಲ್ಲಿ ಯಾವ ರೀತಿ ಇದೆ ಅಂದರೆ ಸ್ತ್ರೀಯರಿಗೆ ಮತದಾನದ ಹಕ್ಕು ಇರುವುದಿಲ್ಲ ಅಂತ ಒಂದು ನಿಯಮಗಳಿರ್ತವೆ ಆದರೆ ನಮ್ಮ ದೇಶದಲ್ಲಿ ಏನೈತೆ ಸ್ತ್ರೀ ಪುರುಷರಿಬ್ಬರಿಗೂ ಕೂಡ ಮತದಾನದ ಹಕ್ಕಿದೆ ಹದಿನೆಂಟು ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ಯುವಕ ಯುವತಿಯವರು ಕೂಡ ತಮ್ಮ ಸಾರ್ವತ್ರಿಕ ಮತದಾನವನ್ನು ಮಾಡ್ಬೋದು ಹಿಂದೆ ಇವಾಗ ಆದರೆ ಹಿಂದೇನಿತ್ತು ಸಾರ್ವತ್ರಿಕ ವಯಸ್ಕ ಮತದಾನದ ಒಂದು ಪದ್ಧತಿಯನ್ನು ಜಾರಿಗೊಳಿಸಿದೆ ಅಂತಂದು ಸೈಮ ನಾಯಕದ ಒಂದು ವರದಿಯಲ್ಲಿ ಹೇಳ್ತಾರೆ ಅದೇ ರೀತಿಯಾಗಿ ಸಾಮಾಜಿಕ ಬಹಿಷ್ಕಾರ ನಿಷೇಧ ಈಗ ಸಾಮಾಜಿಕವಾಗಿ ಬಯಸ್ಕಾರ ಅಂದ್ರೆ ಈಗ ನಾನು ಮೇಲು ಕೀಳು ಜಾತಿ ಭೇದ ಭಾವ ಮಾಡಲಾರ್ದೇ ಎಲ್ಲರೂ ಸರಿ ಸಮಾನರು ಮಾನವರು ಸರಿಸಮಾನರು ಅದಕ್ಕಾಗಿ ಅವರಿಗೆ ಶೋಷಣೆ ಮಾಡಲಾರ್ದೆ ಬಹಿಷ್ಕಾರ ಮಾಡಲಾರ್ದೆ ಈ ಥರ ಮಾಡಬೇಡಿ ಅಂತಂದು ಬಹಿಷ್ಕಾರ ಮಾಡ್ತಾ ಅಂತ ಒಂದು ನಿಯಮವನ್ನು ಕೂಡ ಜಾರಿಗೆ ತರ್ತಾರೆ ಅದಕ್ಕೆ ನಾವು ಸಾಮಾಜಿಕ ಬಹಿಷ್ಕಾರ ನಿಷೇಧ ಅಂತೀವಿ ಅದೇ ರೀತಿಯಾಗಿ ಕೋಮು ಸಾ ಪ್ರಾತಿನಿಧ್ಯ ಕೋಮು ಕೋಮುವಾದ ಅಂತೀವಿ ನಾನು ಮೇಲು ಕೀಳು ಜಾ ಅಂತ ಅಂತೀವಲ್ಲ ಆ ಥರದ ಒಂದು ಕೋಮು ಸಾಮರಸ್ಯವನ್ನು ಅದನ್ನು ಮಾಡಬಾರ್ದು ಅದೇ ರೀತಿಯಾಗಿ ಎಲ್ಲರೂ ಕೂಡ ಸರ್ವರು ಸಮಾನರು ಎಂಬುದನ್ನು ನೋಡ್ತೀವಿ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತ ಮತಾಧಿಕಾರ ಅಂತೀವಿ ಇಲ್ಲೇನು ಮಾಡ್ತಾರೆ ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಅಂಬೇಡ್ಕರ್ ಅವರು ಭಾಗವಹಿಸಿರ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಒಂದು ಶಿಫಾರಸಿನ ವಿಮರ್ಶೆ ಮಾಡಿದಾಗ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರ ಬೇಕು ಅಂತ ಕೇಳಿರ್ತಾರೆ ಅವರು ಹೌದಾ ಅಸ್ಪೃಶ್ಯರ ಅಂದ್ರೆ ನಾವು ಹಿಂದುಳಿದ ವರ್ಗದವರು ಅಂತ ಎಂದಿರ್ತಾರೆ ಅಂಥವ್ರಿಗೆ ಕೂಡ ಸಮಾನವಾಗಿರ್ತಕ್ಕಂಥ ಒಂದು ಮತ ಹಕ್ಕನ್ನು ಕೊಡ್ತಾರೆ ಒಟ್ಟಾರೆ ಏನಪ್ಪ ಅಂದ್ರೆ ದುರ್ಬಲ ವರ್ಗಗಳಿಗೆ ಶಿಕ್ಷಣದ ಸೌಲಭ್ಯವನ್ನು ಕೊಡುವುದು ರಾಜಕೀಯದಲ್ಲಿ ಮೀಸಲಾತಿಯನ್ನು ಕೊಡುವುದು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಮಾಡುವುದು ಸಾಮಾಜಿಕ ಬಹಿಷ್ಕಾರ ಒಂದು ನಿಷೇಧ ಕೋಮು ಸಾ ಪ್ರಾತಿನಿಧ್ಯ ಅದೇ ರೀತಿಯಾಗಿ ಅಸ್ಪೃಶ್ಯರಿಗೆ ಪ ಪ್ರತ್ಯೇಕ ಮತಾಧಿಕಾರ ಅಂತ ಕರಿತೀವಿ ನಾವು ಈ ಥರ ನಾವು ಏನು ಮಾಡೋದು ಈ ಎಲ್ಲ ಅಂಶಗಳನ್ನು ಕೇಳ್ತಾ ನಾಳೆ ನಿಮಗೆ ಶ್ವೇತ ಪತ್ರದ ಮುಖ್ಯ ಅಂಶಗಳನ್ನು ಬರೀ ಅಂದ್ರೆ ಇಷ್ಟೆಲ್ಲ ಬರೀಬೇಕು ಅದೇ ರೀತಿಯಾಗಿ ಏನು ಮಾಡ್ತಾ ಈ ಎಲ್ಲ ಅಂಶಗಳನ್ನು ಘೋಷಣೆ ಮಾಡುತ್ತಾ ಯಾವಾಗೆ ಈ ಮೂರು ದುಂಡು ಮೇಜಿನ ಸಮ್ಮೇಳನ ಮಾಡಿದಾಗ ಅದು ಯಾವಾಗ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಎಷ್ಟರಲ್ಲಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಈ ಕಾಯ್ದೆಯನ್ನು ಜಾರಿಗೊಳಿಸುತ್ತೆ ಸೈಮಾನ್ ಆಯೋಗದಿಂದ ಘೋಷಣೆ ಇಲ್ಲಿ ಏನಾಗುತ್ತೆ ಒಂದು ಅತೃಪ್ತಿ ಉಂಟಾಗುತ್ತಾ ನಾಯಕರಿಗೆ ಯಾರಪ್ಪ ಇಲ್ಲಿ ಅತೃಪ್ತಿ ಉಂಟಾಗದ ಅಂದ್ರೆ ಗಾಂಧೀಜಿ ಗಾಂಧೀಜಿಯವ್ರಿಗೂ ಮತ್ತು ಅಂಬೇಡ್ಕರ್ ಅವ್ರಿಗೆ ಅಲ್ಲಿ ಏನಾಗ್ತಾ ಅಂಬ ಗಾಂಧೀಜಿ ಅವ್ರಿಗೆ ಯಾಕಪ್ಪ ಅಂದ್ರೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತದಾನ ಮತಾಧಿಕಾರವನ್ನು ವಿರೋಧ ಮಾಡ್ತಾರ ಯಾಕಪ್ಪ ಅಂದ್ರೆ ಪ್ರತ್ಯೇಕವಾಗಿರ್ತಕ್ಕಂಥ ಮತದಾನ ಬೇಡ ಅವ್ರಿಗೆ ಅಂತಂದು ಬೇಡ ಪ್ರತಿಯೊಬ್ಬರಿಗೆ ಏನು ಮಾಡೋಣ ಇಲ್ಲ ನಾವು ಸಾರ್ವತ್ರಿಕವಾಗಿ ಸಮಾನವಾಗಿರ್ತಕ್ಕಂಥ ಮತದಾನ ಕೊಡೋಣ ಅಂತಂದು ಹೇಳಿರ್ತಾರೆ ಇಲ್ಲಿ ಏನಾಗ್ತಾರೆ ಅವರು ವಿರೋಧ ಮಾಡಿ ಆಮಂತ್ರಣ ಮಾಡ್ತಾರ ಆಮಂತ್ರಿಕ ಅಥವಾ ಅವ್ರ ಜೀವನ ಏನು ಮಾಡ್ತಾರ ಉಪವಾಸ ಕೈಗೊಳ್ತಾರ ಆ ಉಪವಾಸ ಕೈಗೊಂಡು ಸತ್ಯಾಗ್ರಹದ ಮೂಲಕ ಯಾವುದು ಅವ್ರು ಮಾಡಿರ್ತಕ್ಕಂಥ ಚಳುವಳಿ ಯಾವುದು ಉಪವಾಸದ ಉಪವಾಸದ ಮೂಲಕ ಸತ್ಯಾಗ್ರಹದ ಚಳವಳಿಯನ್ನು ಮಾಡ್ತಾರೆ ಅಲ್ಲಿಗೆ ಅನೇಕ ಮಹಾನ್ ನಾಯಕರು ಕೂಡ ಗಾಂಧೀಜಿಯವರು ಬಂದು ಭೇಟಿಯಾಗಿ ಗಾಂಧೀಜಿಯವರ ಮನವೊಲಿಸುತ್ತಾರೆ ಅಂದ್ರೆ ಹೌಸ್ ಪ್ರತ್ಯೇಕ ಮತಾಧಿಕಾರೋದ್ರ ಬಗ್ಗೆ ಏನು ಮಾಡ್ತಾರ ಜನರಿಗೆ ಏನು ಏನು ಏನ್ಮಾಡ್ತಾರೆ ಗಾಂಧೀಜಿಯವರಿಗೆ ಮನವೊಲಿಸ್ತಾರೆ ಆದರೆ ಗಾಂಧೀಜಿಯವರು ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಷರತ್ತಿನ ಒಂದಿಷ್ಟು ಜನರಿಗೆ ಬೇಡಿಕೆಗೆ ಒಪ್ಪುತ್ತಾರೆ ನಾಯಕರ ಭೇಟಿ ಮಾಡ್ತಾರೆ ಭೇಟಿ ಮಾಡಿದ ನಂತರ ಅಸ್ಪೃಶ್ಯರಿಗೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರದ ಬದಲಿಗೆ ಏನ್ಮಾಡ್ತಾರ ಅವ್ರಿಗೆ ಏನು ಮಾಡೋ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತದಾನದ ಬದಲಿಗೆ ಅವರಿಗೆ ದುರ್ಬಲ ವರ್ಗದವರಿಗೆ ಮೀಸಲಾತಿ ಕಲ್ಪಿಸುವ ಒಂದು ಸಂಬಂಧ ನಿರ್ಣಯವನ್ನು ಕೈಗೊಳ್ತಾರೆ ಅಂದ್ರೆ ಅಸ್ಪೃಶ್ಯರನ್ನೋದು ಬೇಡ ಇಲ್ಲಿ ಏನಂದ್ರ ದುರ್ಬಲ ವರ್ಗಗಳಿಗೆ ಅಂತಂತ ನಾವು ಗಾಂಧೀಜಿಯವರು ದುರ್ಬಲ ವರ್ಗದವರಿಗೆ ಏನು ಮಾಡೋದು ಮೀಸಲಾತಿಯನ್ನ ಕಲ್ಪಿಸುವ ಒಂದು ಸಂಬಂಧ ಒಂದು ಉತ್ತಮವಾಗಿರ್ತಕ್ಕಂಥ ನಿರ್ಣಯವನ್ನ ಪರಿಸ್ಕರಿಸಲಾಯಿತು ಅದು ಯಾವಾಗಪ್ಪ ಅಂದ್ರ ಗಾಂಧೀಜಿಯವರು ಮಹಾನ್ ನಾಯಕರನ್ನ ಭೇಟಿಯಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದೇ ಏನಾಗುತ್ತಾ ಈ ರೀತಿ ಅನೇಕ ರೀತಿಯಾಗಿರ್ತಕ್ಕಂತಹ ಅತೃಪ್ತಿಕರ ವಾತಾವರಣವಿದ್ದಾಗ ಅಲ್ಲಿ ಮಹಾನ್ ಏನು ಮಾಡ್ತಾರ ಅಸ್ಪೃಶ್ಯರ ಬದಲಿಗೆ ಏನ್ ಮಾಡ್ತಾರ ದುರ್ಬಲ ವರ್ಗದವರು ದುರ್ಬಲ ಅಂದ್ರೆ ತಮ್ಮ ಜೀವನವನ್ನು ಸಾಗಿಸಲಾಗ್ತಕ್ಕಂಥ ಅವ್ರಿಗೆ ಏನಾಗುತ್ತಾ ದುರ್ಬಲರಂತಿವೆ ಅಂತ ಒಂದು ಅವ್ರಿಗೆ ಎಲ್ಲರಿಗೂ ಸರಿ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನ ಕೊಡೋಣ ಅಂತಂದು ಗಾಂಧೀಜಿಯವರು ಹೇಳ್ತಾರೆ ಇಲ್ಲಿ ಏನಾಗ್ತಾ ಮುಂದೆ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಒಪ್ಪಂದಗಳಾಗ್ತವು ಅದು ಯಾರ್ಯಾರು ನಡೆಯಪ್ಪ ಅಂದ್ರ ಗಾಂಧೀಜಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ನಡೀವು ಏನಾಗುತ್ತ ಒಂದು ಪುನಃ ಒಪ್ಪಂದ ಅಂತಂದಾಗತ್ತ ಇದು ಯಾಕಾಗುತ್ತಾ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತದಾನ ಕೊಡಬೇಕು ಅಂತಾರ ಅದಕ್ಕೆ ಗಾಂಧೀಜಿ ಒಪ್ಪೋದಿಲ್ಲ ಮುಂದೆ ಅದು ದುರ್ಬಲ ವರ್ಗದವ್ರಿಗೆ ಮಾಡ್ತೀವಿ ನಾವು ಎಲ್ಲರಿಗೂ ಮೀಸಲಾತಿಯನ್ನ ಕೊಡ್ತೀವಿ ಅಂತಂದು ಹೇಳ್ತಾರೆ ಆವತ್ತಿನಾಗ ಇಬ್ಬರು ಶರತ್ತಿಗೆ ಒಪ್ಪಿರ್ತಕ್ಕಂಥ ಮಹಾನಾಯಕರು ಯಾರ್ಯಾರು ಗಾಂಧೀಜಿ ಅವರು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಏನ್ ಮಾಡ್ತಾರ ತಮ್ಮದೇ ಆಗಿರ್ತಕ್ಕಂಥ ಪೂರ್ಣ ಒಪ್ಪಂದ ಅದು ಯಾವಾಗಪ್ಪ ಅಂದ್ರ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ ನೂರ ಮೂವತ್ತೆರಡರಲ್ಲಿ ಮೂವತ್ತೆರಡರಲ್ಲಿ ಏನಾಗ್ತಾ ಈ ಒಪ್ಪಂದ ಆಗುತ್ತಾ ಈ ಒಪ್ಪಂದ ನಂತರ ಏನಾಗುತ್ತಾ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಭಾರತ ಸರ್ಕಾರ ಕಾಯ್ದೆ ಏನಾಗುತ್ತ ಅದು ಜಾರಿಗೆ ಬರ್ತಾ ಅಂತ ಹೇಳ್ತೀವಿ ಹಾಗಾದ್ರೆ ಭಾರತ ಸರ್ಕಾರ ಕಾಯ್ದೆ ಬರ್ತಾ ಅನೇಕ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ನಾವು ಇಲ್ಲಿ ಕಾಣ್ತೀವಿ ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ಮೂವತ್ತೈದರ ಒಂದು ಕಾಯ್ದೆಯ ಮುಖ್ಯಾಂಶಗಳೇನಾಗ್ತವೆ ಅಂದ್ರೆ ಸಂಯುಕ್ತ ಪದ್ಧತಿ ಅಂತ ಸಂಯುಕ್ತ ಪದ್ಧತಿ ಎರಡನೇದು ಅಧಿಕಾರದ ಒಂದು ಯುವಜನೆ ಮೂರನೇ ಅಂಶನೇ ಕೇಂದ್ರದಲ್ಲಿ ದ್ವಿ ಸರ್ಕಾರ ಪದ್ಧತಿ ನಾಲ್ಕು ಶಾಸಕಾಂಗ ಐದು ಫೆಡ್ರಲ್ ಫೆಡ್ರಲ್ ನ್ಯಾಯಾಲಯ ಅಂತೀವಿ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ ಅಂತ ಕರಿತೀವಿ ಅದೇ ರೀತಿಯಾಗಿ ಪ್ರಾಂತೀಯ ಸ್ವಾಯತ್ತತೆ ಈ ರೀತಿ ಅದೇ ಅನೇಕ ರೀತಿಯಾಗಿರ್ತಕ್ಕಂಥ ಕಾಯ್ದೆಯ ಮುಖ್ಯಾಂಶಗಳು ಇರ್ತವೆ ನಾವು ಒಂದು ಮುಂದಿನ ಅವಧಿಯಲ್ಲಿ ಏನು ಮಾಡೋಣ ಸಂಯುಕ್ತ ಪದ್ಧತಿ ಅಂದ್ರೇನು ಅಧಿಕಾರ ವಿಭಜನೆ ಅದರಲ್ಲಿ ಬರ್ತಕ್ಕಂಥ ವಿಷಯ ಏನು ಕೇಂದ್ರದಲ್ಲಿ ದ್ವಿ ಸರ್ಕಾರ ಪದ್ಧತಿ ಅಂದ್ರೇನು ಶಾಸಕಾಂಗ ಅಂದ್ರೇನು ಫೆಡರಲ್ ನ್ಯಾಯಾಲಯ ಅಂದ್ರೇನು ಪ್ರಾಂತೀಯ ಸಾವ್ಯಕ್ತ ಸಾಯಕ್ತತೆ ಅಂದ್ರೇನು ಅನ್ನೋದನ್ನ ಬಗ್ಗೆ ತಿಳಿಯೋಣ ಒಟ್ಟಾರೆ ನಾವು ಇಲ್ಲಿವರೆಗೆ ಏನು ಮಾಡಿದ್ವಿ ಹತ್ತೊಂಬತ್ತು ನೂರ ಮೂವತ್ತೈದರ ಒಂದು ಸರ್ಕಾರ ಕಾಯ್ದೆಯ ಒಂದು ಪ್ರಮುಖ ಹಿನ್ನೆಲೆಯನ್ನು ನಾವು ಇಲ್ಲಿವರೆಗೆ ಅಭ್ಯಾಸ ಮಾಡಿದ್ವು ಇಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನೀವು ಹೇಳ್ಬೇಕು ಸ್ಪಷ್ಟವಾಗಿ ಅಂದವಾಗಿ ಏಮ್ಡ್ಕು ನಿಮ್ಮ ಒಂದು ನೋಟ್ಬುಕ್ನಲ್ಲಿ ಎಲ್ಲ ಅಂಶಗಳನ್ನು ನೀವು ಬರೀಬೇಕು ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಇಲ್ಲಿ ಏನಾಗ್ತವೆ ಅಂದ್ರೆ ಒಂದು ಅಂಶವನ್ನು ಬಿಟ್ಟರು ಕೂಡ ನಮ್ಮ ಎಕ್ಸಾಮ್ನಲ್ಲಿಗೆ ನಮಗೆ ತೊಂದರೆ ಯಾಕಂದ್ರೆ ನಾವು ಬಿಟ್ಟಿರ್ತಕ್ಕಂಥ ಅಂಶಗಳನ್ನೇ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಸಾಧ್ಯತೆಗಳಿರ್ತವೆ ಅದಕ್ಕಾಗಿ ನಾವು ಎಲ್ಲ ಅಂಶಗಳನ್ನೇಮ್ಡ್ಕು ವಿಷಯನ ನೆನಪಿನಲ್ಲಿ ಇಟ್ಕೊತ ನಾವು ದಿನನಿತ್ಯವಾಗಿರ್ತಕ್ಕಂಥ ಅಭ್ಯಾಸವನ್ನು ಮಾಡಿರಿ ಅಂತ ನಾನು ಹೇಳ್ತೀನಿ ಈ ಎಲ್ಲ ಅಭ್ಯಾಸಗಳನ್ನ ನೀವು ಚಾಚು ತಪ್ಪದೆ ನೀವೆಲ್ಲರೂ ಪಾಲನೆ ಮಾಡಬೇಕಾಗುತ್ತಾ ಮುಂದೆ ಯಾಕೆ ಹೇಳಿದ್ರು ಪಿ ಯು ಸಿ ಲೈಫ್ ಅನ್ನೋದು ಏನಾಗುತ್ತಿದ್ದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ ನಾವು ಯಾರಾದರೂ ತೊಂಬತ್ತೈದರ ಮೇಲಕ್ಕಿಂತ ಸ್ಕೋರ್ ಮಾಡಿದ್ರೆ ಏನಾಗ್ತಿರಿ ತಲಾಟಿ ಅಥವಾ ಪೊಲೀಸ್ ಅಧಿಕಾರಿಗಳು ಆಗೋಂಥ ಒಂದು ಅವಕಾಶಗಳು ಇರ್ತಾವೆ ಅದಕ್ಕಾಗಿ ನೀವು ಏನು ಮಾಡಿದ್ರೆ ಚೆನ್ನಾಗಿ ಅಭ್ಯಾಸ ಮಾಡಿ ಅದು ಸ್ಪೆಷಲ್ ಆಗಿರ್ತಕ್ಕಂಥದ್ದು ಭಾರತ ಸಂವಿಧಾನ ಈ ಭಾರತ ಸಂವಿಧಾನದಲ್ಲಿ ಬರ್ತಕ್ಕಂಥ ಎಲ್ಲ ಪೂರ್ವ ಇಂಡಿಯಾಲಿಯನ್ನು ಕಾಣ್ತೀವಿ ಇಲ್ಲಿ ಯಾರು ಚೆನ್ನಾಗಿ ಅಭ್ಯಾಸ ಮಾಡ್ತೀರಿ ಮುಂದೆ ಉತ್ತಮವಾಗಿರ್ತಕ್ಕಂಥ ಒಂದು ಭವಿಷ್ಯ ಐತೆ ಅಂತ ನಾನು ಹೇಳ್ತೀನಿ ಎಲ್ಲರೂ ಅಭ್ಯಾಸ ಚೆನ್ನಾಗಿ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು